ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭಾರತೀಯ ಜನತಾ ಪಾರ್ಟಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಒಂದು ತುರ್ತು ಸಭೆಯನ್ನು ನಾವು ಇವತ್ತು ಹೊಸದುರ್ಗದ ಹೇಮಾವತಿ ಸಭಾಭವನದಲ್ಲಿ ಆಯೋಜನೆಯನ್ನು ಮಾಡಿದ್ವಿ. ಆ ಸಭೆಗೆ ಮಾನ್ಯ ಶಾಸಕರು, ನಮ್ಮ ಖನಿಜ ನಿಗಮದ ಅಧ್ಯಕ್ಷರಾದಂಥ ಲಿಂಗಮೂರ್ತಿಯವರು ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಮುರಳೀರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳು, ಬೂತ್ ಸಮಿತಿ ಅಧ್ಯಕ್ಷರು, ನಮ್ಮ ಚುನಾಯಿತ ಪುರಸಭಾ ಸದಸ್ಯರುಗಳು, ಹೀಗೆ ಅನೇಕ ನಮ್ಮ ಪಕ್ಷದ ಇಡೀ ತಂಡ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿತ್ತು. ಭಾಳ ಪ್ರಮುಖವಾಗಿ ನಾವು ಬರುವಂಥ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನು ಒಂದು ಯಾವುದೇ ಗೊಂದಲ ಅಥವಾ ಯಾವುದೇ ರೀತಿಯಾದಂಥ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದವನ್ನೆಲ್ಲವನ್ನು ಕೂಡ ನಾವು ನಿವಾರಣೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಅತ್ಯಂತ ಯಶಸ್ವಿಯಾಗಿರುವಂಥ ಒಂದು ಸಭೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಆ ಸಭೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಾನ್ಯ ಶಾಸಕರು ಗೂಳಿಹಟ್ಟಿ ಶೇಖರ್ ಅವರು, ನಾನು ಮತ್ತು ಲಿಂಗಮೂರ್ತಿಯವರು ಕೂಡ ಅವರ ಅನಿಸಿಕೆಗಳನ್ನು ಕೆಲವು ಅನಿಸಿಕೆಗಳನ್ನು ಹೇಳಿದ್ದಾರೆ. ಹೀಗೆ ನಮ್ಮ ಅದಾದ ನಂತರ ನಮ್ಮ ಮುಖಂಡರ ಸಭೆಗಳನ್ನು ಕೂಡ ನಾವಿಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾವು ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಕೆಲವು ಘಟನೆಗಳು ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ಯಾರ ಗಮನಕ್ಕೂ ಬರದಲೆ ಒಂದು ಅಚಾತುರ್ಯದಿಂದ ನಡೆದಿರುವಂಥ ಘಟನೆಗಳನ್ನು ನಾವು ತೀವ್ರವಾಗಿ ಖಂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ಆ ರೀತಿಯಾದಂಥ ಘಟನೆಗಳು ಅದು ಸರ್ಕಾರಕ್ಕೆ ಅಥವಾ ಇಲ್ಲಿಯ ನಮ್ಮ ಮುಖಂಡರಿಗೆ, ನಮ್ಮ ಶಾಸಕರಿಗೆ, ಪಕ್ಷಕ್ಕೆ ಮುಜುಗರ ಬರದಂಥ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಒಂದು ಒಮ್ಮತದ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ನಾವು ಮಾಡಿದ್ದೇವೆ. ಈ ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದಿದೆ. ಒಟ್ಟು ಕಳೆದ ನಾಲ್ಕೂವರೆ ವರ್ಷದಲ್ಲಿ ಆದಂಥ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ನಾವು ಜನರ ಮುಂದೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಆ ವಿಷಯಗಳನ್ನು ಪ್ರಮುಖವಾಗಿ ತಗೊಂಡೋಗಬೇಕು ಮತ್ತು ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಥವಾ ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟು ಆ ಹೇಳಿಕೆಗಳ ಮೂಲಕ ಜನರಲ್ಲಿ, ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ರೀತಿ ಆಗಬಾರ್ದು ಅನ್ನೋಂಥದ್ದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಪಕ್ಷದ ಅಭಿವೃದ್ಧಿ, ಪಕ್ಷ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಬೇಕು, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಮತ್ತು ಯಾರು ಈ ಒಂದು ನಮ್ಮ ಪಕ್ಷದ ವರಿಷ್ಠರಿಂದ ಬಂದಿರುವಂಥ ಸೂಚನೆಗಳನ್ನು ಮೀರಿ ಇದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ರೆ ಪಕ್ಷ ಅದಕ್ಕೆ ಒಂದು ಶಿಸ್ತಿನ ಸಮಿತಿಯ ಮುಂದೆ ನಾವು ಅಂಥವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಳೋವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಹೇಳಾಗಿದೆ. ಎಲ್ಲರ ಸಹಮತನೂ ಕೂಡ ಇದೆ. ಹಾಗಾಗಿ ಏನು ಕೇಸ್ ಮತ್ತು ಕೌಂಟರ್ ಕೇಸ್ ಇದೆ ಆ ಕೇಸಿನ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಒಟ್ಟಾರೆ ನಮ್ಮ ಎಲ್ಲ ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ
ಬರುವಂಥದ್ದಿಂದಲೇ ಬರುವಂಥ 2023 ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಅನ್ನೋವಂಥ ಒಂದು ಸಹಮತದ ಒಮ್ಮತದ ತೀರ್ಮಾನವನ್ನು ನಾವು ಈ ಸಭೆ ಮೂಲಕ ಮಾಡಿದ್ದೇವೆ. ಇದೇ ಸಂದೇಶವನ್ನು ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಧ್ಯಮದ ಮೂಲಕ ಕೊಡುವಂಥ ಈ ಪ್ರಯತ್ನವನ್ನು ಕಾರಣಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ತುರ್ತಾಗಿ ತಮ್ಮೆಲ್ಲರನ್ನು ಕೂಡ ಕರೆಯುವಂಥ ಅನಿವಾರ್ಯತೆ ಇದ್ದಂಥ ಕಾರಣಕ್ಕೋಸ್ಕರ ತಾವೆಲ್ಲರೂ ಕೂಡ ಬಂದಿರೋದಕ್ಕೆ ನಾನು ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ನಿನ್ನೆ ಮೊನ್ನೆ ನಡೆದಂಥ ಘಟನೆಗಳಿಗೆ ಒಂದು ಇತಿಶ್ರೀ ಆಡಬೇಕಂತೇಳಿ ನಮ್ಮ ಪಕ್ಷದ ಹಿರಿಯರು ಸಂದೇಶವನ್ನು ಕಳಿಸಿ ಪಕ್ಷದ ಆದೇಶದ ಮೇರೆಗೆ ಶಿಸ್ತಿನಿಂದ ವರ್ತಿಸಬೇಕು. ಇದು ರಾಷ್ಟ್ರೀಯ ಪಕ್ಷ, ಹಾಗಾಗಿ ಇಲ್ಲಿ ಯಾವುದೇ ವಾದ ವಿವಾದಗಳ ಆಸ್ಪದ ಇಲ್ಲ ಅಂತೇಳಿ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರೊಬ್ಬರೇ ಇಲ್ಲಿ ಇಳಿದು ಒಬ್ಬರೇ ಒಂದೇ ಯೋಚಿಸ್ತಾರೆ. ನಮ್ಮ ಪಕ್ಷ ಕೊಟ್ಟು ನಮ್ಮ ರಾಜ್ಯದ ಪ್ರಧಾನ ಜಿಲ್ಲಾಧ್ಯಕ್ಷರು ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಆದಂಥ ಘಟನೆಗಳನ್ನು ಅಲ್ಲೇ ಇತ್ಯರ್ಥಪಡಿಸಿ ಸಣ್ಣಪುಟ್ಟ ಗೊಂದಲಗಳಿದ್ದನ್ನು ಸರಿಪಡಿಸಿ ಪಕ್ಷವನ್ನು ಇನ್ನು ಬಲಪಡಿಸಿ 2023 ಮತ್ತೊಮ್ಮೆ BJP ಗೆಲ್ಲಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇರೆಯವರು ಇದರಿಂದ ಲಾಭ ಪಡ್ಕೊಳ್ಬಾರ್ದು, ಮತ್ತು ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಆಗಬಾರ್ದು. ಹಾಗಾಗಿ ಇಲ್ಲಿ ಯಾವುದೇ ಗುಂಪುಗಾರಿಕೆ ಅವಕಾಶ ಇರಬಾರ್ದು ಅಂತೇಳಿ ಸೂಚನೆ ಕೊಟ್ಟಿದ್ದರ ಮೇರೆಗೆ ನಾವು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದೀವಿ. ಆ ಶಿಸ್ತನ್ನು ಕೂಡ ನಾವು ಕಾಪಾಡಬೇಕಾದ ನಮ್ಮ ಜವಾಬ್ದಾರಿ. ನಾವು ಶಿಸ್ತನ್ನು ಕಾಪಾಡಿದರೆ ನಮ್ಮ ಕಾರ್ಯಕರ್ತರು ನಮಗಾಗಿ ದುಡಿಯುವಂಥ ಸಾವಿರಾರು ಜನರು ನಮ್ಮನ್ನು ನೋಡಿ ಈ ಶಿಸ್ತನ್ನು ಪಕ್ಷದಲ್ಲಿನ ಶಿಸ್ತನ್ನು ಕಲಿತಾರೆ. ಹಾಗಾಗಿ ನಿನ್ನೆ ಮೊನ್ನೆ ಆದಂಥ ಘಟನೆಗಳನ್ನ ಎಲ್ಲರೂ ಕೂತು ಎಲ್ಲ ಲೀಡರ್ಗಳು ನಾವಲ್ಲಿ ಕೂತು ಅದನ್ನು ಸರಿದಾರಿಗೆ ಹೋಗುವಂಥ ವ್ಯವಸ್ಥೆನ ಈಗಾಗಲೇ ಮಾಡಿ ಈಗಾಗಲೇ ಏನು ಕೇಸ್ಗಳು ಕೌಂಟರ್ ಕೇಸ್ಗಳು ಏನಾಗಿದೆ ಅದು ಅಚಾತುರ್ಯವಾಗಿ ಆದಂಥ ಅನಿರೀಕ್ಷಿತವಾದಂಥ ಕೆಲವೊಂದು ಘಟನೆಗಳು ಯಾರೂ ಬೇಗಂತಲೇ ಮಾಡಿರೋದಿಲ್ಲ. ಇದರಲ್ಲಿ ಮಧ್ಯೆ ಉಳಿಗಿಂಡುವಂಥ ಕೆಲಸ ಅಂತ ಕೆಲವರು ಮಾಡಿದ್ರು, ಲಾಭ ಪಡ್ಕೊಳಕ್ಕೆ ನೋಡಿದರು, ಅದು ಆಗಲಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಂದೇ, ಹಾಗಾಗಿ ಒಂದು ಇತ್ಯರ್ಥ ಮಾಡಿ ಎಲ್ಲರೂ ಕೂಡ ಅವರ ವ್ಯಾಪ್ತಿನಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಸಮಾಜಗಳನ್ನ ಒಗ್ಗಟ್ಟಾಗಿ ತಗೊಂಡು ಈ ಹಂಗೆ ಒಟ್ಟಾಗಿದ್ದು ನಮ್ಮ ಪಕ್ಷದಲ್ಲಿ ಹಿರಿಯರು ಕಿರಿಯರಿಂದಲೇ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವು ಪಕ್ಷ ಮಾರ್ಗಸೂಚಿಗಳನ್ನು ಪಾಲಿಸ್ತೀವಿ ಅಂತೇಳಿ, ಕಡ್ಡಾಯ ಪಾಲಿಸ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನಡ್ಕೊಂಡು ಹೋಗ್ತಾಯಿದ್ವಿ. ಇದರಲ್ಲಿ ಏನಾರ ತಪ್ಪುಗಳು ಕಂಡುಬಂದರೆ ನಮಗೂ ಸೇರಿಸಿ, ಈಗಾಗಲೇ ನಮ್ಮ ಶಿಸ್ತಿನ ಪಕ್ಷ ನಮ್ಮದು, ಯಾರಿಗೂ ಮುಲಾಜೆ ನೋಡಲ್ಲ, ನೋಟಿಸ್ಗಳು ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಆಮೇಲೆ ಅವರು ಶಿಸ್ತು ಸಮಿತಿ ಇದೆ ನಮ್ಮ ರಾಜ್ಯ ಮಟ್ಟದಲ್ಲಿ, ಶಿಫಾರಸು ಮಾಡಿ ಅಲ್ಲಿ ಏನು ಬೇಕೋ ಅದ್ರ ಕ್ರಮಗಳನ್ನು ಕೈಗೊಳ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶ ನೀಡಬಾರ್ದು ಅಂತೇಳಿ ನಾವೆಲ್ಲ ತಿದ್ದುಕೊಂಡು ಹೋಗ್ತೇವೆ ಅಂತೇಳಿ ಇವೆಲ್ಲ ಮಾತು ಕೊಟ್ಟಿದ್ವಿ, ಎಲ್ಲ ಪರಸ್ಪರ ಮಾತುಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಅದನ್ನು ತಿಳಿ ಹೇಳಿ ಈಗ ಏನೋ 3 ಚುನಾವಣೆ ಇದೆ, ಅದು ಗೊಂದಲಗಳಾಗ್ದಂಗೆ ಜನಗಳಿಗೂ ಮತ್ತು ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳುವಂಥ
ನಿಟ್ಟಿನಲ್ಲಿ ಸಹಭಾಗಿತ್ವದಲ್ಲಿ ಉಳಿಸ್ಕೊಂಡು ನಿಟ್ಟಿನಲ್ಲಿ ನಾವೆಲ್ಲ ಮತ್ತು ಎಲ್ಲ ಏನೇ ಸಣ್ಣ ಸಣ್ಣ ಲೋಪದೋಷಗಳಿದ್ರೆ ಮುನ್ನಡೆಸಿದೆ ಅಂತ ತೀರ್ಮಾನ ಮಾಡಿದ್ವಿ. ಸಮಯನ ಕೊಟ್ಟಿರ್ತಾರೆ, ಹಣ ಖರ್ಚು ಮಾಡಿರ್ತಾರೆ, ಜೀವವನ್ನೇ ಅವರ ಜೀವನದ ಸಮಯವನ್ನೇ ಕೊಟ್ಟು ತ್ಯಾಗ ಮಾಡಿದ್ದಾರೆ. ಕೆಲವರಿಗೆ ಮಾತ್ರ ಅಧಿಕಾರ ಸಿಗ್ತದೆ, ಅದು ಅದೃಷ್ಟನೋ ಅಥವಾ ರಾಜಕೀಯ ಆ ಕ್ಷಣದ ಚುನಾವಣಾ ತಂತ್ರಗಾರಿಕೆಯೋ, ಅಧಿಕಾರ ಅಪರೂಪವಾಗಿ ಸಿಗ್ತದೆ. ಆದರೆ ಅಧಿಕಾರನೇ ಮುಖ್ಯ ಅಲ್ಲ, ಕ್ಷೇತ್ರ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಕೆಲಸ ಮುಖ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ನವೀನ್ ಅವರಿಗೆ ಮತ್ತು ಜಿಲ್ಲಾಧ್ಯಕ್ಷರು ಮುರಳಿ ಅವ್ರಿಗೆ ಕೂಡ ನಾನು ನಮ್ಮ ಎಲ್ಲ ಕೋರ್ ಕಮಿಟಿಯ ತಾಲೂಕಿನ ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ಈಗಾಗಲೇ ಮುಂದಿನ ವಿಧಾನಸಭೆ ಚುನಾವಣೆ ಯಾವ ರೀತಿಯಾಗಿ ನಡೀಬೇಕು, ಪಕ್ಷದ ಟಿಕೆಟನ್ನು ಕೂಡ ಯಾವ ರೀತಿಯಾಗಿ ನಿರ್ಧಾರ ಮಾಡಬೇಕು ಅಂತೇಳಿ ನಾವೀಗಾಗಲೇ ಅವರಿಗೆ ಮನವರಿಕೆಯನ್ನು ಮಾಡುವಂಥ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಶಾಸಕರು ಕೂಡ ನಾನು ಹೇಳಿದ್ದೇನೆ, ಹಿಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮಾತಾಡಿದ್ರಿ, ಮುಂದೆ ಬೆಂಬಲಿಸಬೇಕು, ಆ ರೀತಿಯಾಗಿ ನಾನು ಮಾತಾಡಿದ್ದೇನೆ. ಅವರು ಕೂಡ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಕ್ಷದ ನಿರ್ಧಾರಕ್ಕೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಏನು ಬದ್ಧ ಆಗಿರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ಕಾಲಕಾಲಕ್ಕೆ ತಕ್ಕಂತೆ ಅಂತ ನಾವೆಲ್ಲರೂ ನಂಬಿಕೆ ಇಟ್ಟಂಥವರು. ಆ ಹಿನ್ನೆಲೆಯಲ್ಲಿ ಚುನಾವಣೆ ಬಂದಾಗ ರಾಜಕಾರಣವನ್ನು ಮಾಡ್ತೇವೆ. ಆದರೆ ಇವತ್ತು ಇನ್ನೂ 3 ತಿಂಗಳ ಕಾಲ ನಮ್ಮ ಸರ್ಕಾರ ಇರೋ ಸಂದರ್ಭದಲ್ಲಿ ನಾವು ಯಾವುದೇ ಮುಜುಗರ ಗೊಂದಲ ಆಗದೆ ಕಾಂಗ್ರೆಸ್ನವರು ಇದನ್ನು ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಣಿಸ್ತಿದ್ದಾರೆ. ಅವರು ಅಗಲ ಕನಸನ್ನು ಕಾಣೋದು ಬೇಡ ಅಂತ ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಗಲ ಕನಸು ಕಾಣೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು, ಟಿಕೆಟನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವತ್ತು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕಾರ್ಯಕರ್ತರು ಅವನ ಚುನಾವಣೆಯನ್ನು ಮಾಡಿ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ, ರಾಜ್ಯದಲ್ಲಿ ಯಡಿಯೂರಪ್ಪನವರ ಬೊಮ್ಮಾಯಿ ಅವರ ನಾಯಕತ್ವ, ಹಾಗೆ ಇನ್ನುಳಿದ ಎಲ್ಲ ಮುಖಂಡರು, ಏನು ಹಿಂದುಳಿದ ವರ್ಗದ ದಲಿತ ವರ್ಗದ ಎಲ್ಲ ನಾಯಕರುಗಳು ಇವತ್ತು ನಮ್ಮ ಜಿಲ್ಲೆಯಿಂದ ಒಬ್ಬ ಅತ್ಯಂತ ದಲಿತ ನಾಯಕ ನಾರಾಯಣ ಸ್ವಾಮಿಯವರು ಎಂ ಪಿ ಆಗಿ, ಹಾಗೆ ಕೇಂದ್ರದ ಮಂತ್ರಿಯಾಗಿ ಕೂಡ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೀಗೆ ಎಲ್ಲ ನಾಯಕರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಅಭ್ಯರ್ಥಿ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟು ಕೂಡ ನಾವು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಈ ಪಕ್ಷಕ್ಕೆ ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ, ಗೆಲುವು ಮುಖ್ಯ. ಆ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ಆತ್ಮವಿಶ್ವಾಸದಿಂದ ಇವತ್ತು ಇದು ನಡೆದಿರತಕ್ಕಂಥದ್ದು ಬೇರೆ ವಿಷಯ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.